ಐಡಿಯಾಸ್ ಬೆಳಗಿನ ತಿಂಡಿಗೆ ಅಥವಾ ಮಧ್ಯಾಹ್ನದ ಊಟಕ್ಕೆ ರಾತ್ರಿ ಊಟಕ್ಕೆ ಯಾವಾಗಲಾದರೂ ದೋಸೆ ಇಡ್ಲಿ ಚಪಾತಿ ಅನ್ನಕ್ಕೆ ಒಂದು ಸೈಡ್ ಡಿಶ್ ಬೇಕು ಅಂದರೆ ಈ ಚಟ್ನಿ ರೆಸಿಪಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ಸೊ ಚಟ್ನಿ ಮಾಡೋದಕ್ಕೆ ಮೊದಲೇದಾಗಿ ಬಾಂಡಿನಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಸ್ಪೂನಷ್ಟು ಉದ್ದಿನ ಬೇಳೆ, ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಒಂದು ಮೆಣಸಿನಕಾಯಿ ಹಾಕೋಣ. ಹಾಗೆ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಬೇಕು, 8 to 10 esl ಬೆಳ್ಳುಳ್ಳಿ ಹಾಕಿ ಮೊದಲು ಇದು ಮೂರನ್ನು ಹುರ್ಕೋಬೇಕು. ಆ ಉದ್ದಿನ ಬೇಳೆನಲ್ಲಿ ಒಂದು ಒಳ್ಳೆ ಘಮ ಬರೋವರೆಗೂ ಹುರ್ಕೊಂಡ ನಂತರ 2 ಈರುಳ್ಳಿ ಕಟ್ ಮಾಡಿಟ್ಕೊಂಡಿರೋದನ್ನು ಹಾಕಿದ್ದೀನಿ. ಈರುಳ್ಳಿ ಸಣ್ಣದಾದರೆ 2, ದೊಡ್ಡದಾದರೆ 1 ಈರುಳ್ಳಿ ಸಾಕಾಗುತ್ತೆ. ಅದು ಸ್ವಲ್ಪ ಹುರ್ಕೊಂಡ ನಂತರ 4 ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ. ಆನಂತರ ಕಲ್ಲುಪ್ಪಾಕಿ ಫಸ್ಟ್ ಇದನ್ನು ಹುರ್ಕೊಂಬಿಡೋಣ. ಟೊಮೆಟೊ ಈರುಳ್ಳಿ ಇದೆಲ್ಲ ಚೆನ್ನಾಗಿ ಬೆಂದು ಮೆತ್ತಗಾಗೋವರೆಗೂ ಹುರ್ಕೊಂಡ ನಂತರ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಗ್ರೈಂಡ್ ಮಾಡ್ಕೊಂಡ ನಂತರ ಮತ್ತೆ ಇದೇ ಬಾಣಲಿನಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಸಾಸಿವೆ ಹಾಗೆ ಇನ್ನು ಸ್ವಲ್ಪ ಉದ್ದಿನ ಬೇಳೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಈ ಉದ್ದಿನ ಬೇಳೆ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡ ನಂತರ ಒಂದು 1/2 ಈರುಳ್ಳಿ ಮಾತ್ರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆನಂತರ ಕರಿಬೇವು ಹಾಕಿ ಫ್ರೈ ಮಾಡ್ಕೊಂಡ ನಂತರ ರುಬ್ಬಿಟ್ಕೊಂಡಿರೋಂಥ ಚಟ್ನಿ ಹಾಕೋಣ. ಇದು ಸ್ವಲ್ಪ ನೀರಂಗೆ ಮಾಡ್ಕೋಬೇಕು, ಸ್ವಲ್ಪ ಕುದಿತಾ ಇದ್ದಾಗೆ ಮತ್ತೆ ಗಟ್ಟಿಯಾಗುತ್ತೆ. ಸೊ ಈ ಕನ್ಸಿಸ್ಟೆನ್ಸಿನಲ್ಲಿ ಇರೋವಂಥ ಚಟ್ನಿ ನಿಮಗೆ ದೋಸೆಗೆ ಇಡ್ಲಿಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮಾಡಿ ಇಟ್ಕೊಂಡು 1 ಅಲ್ಲ 2 ದಿನ ಇಟ್ಕೊಂಡು ಕೂಡ ತಿನ್ಬೋದು. ಸ್ವಲ್ಪ ಹೊತ್ತು ಇದನ್ನು ಎಣ್ಣೆನಲ್ಲಿ ಕುದಿಸ್ಕೋಬೇಕು. ನಮಗೆ ಎಷ್ಟು ಗಟ್ಟಿ ಬೇಕು ಅಂತ ನೋಡಿಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡ್ರೆ ಚಟ್ನಿ ರೆಡಿ ಆಯಿತು. ಈ ಚಟ್ನಿ ನೀವು ಇಡ್ಲಿ ದೋಸೆ ಪೂರಿ ಚಪಾತಿ ಅನ್ನ ಎಲ್ಲದಕ್ಕೂ ಸೈಡ್ ಡಿಶಲ್ಲಿ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ಖಂಡಿತ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ.